ಇವತ್ ನಾನು ಫ್ಯಾಕ್ಟ್ರಿ ಕೆಲಸನ ನೋಡ್ಕೋಬೇಕು, ನಾಳೆ ಸಿಗ್ತೀನಿ. ಓಕೆ, ಬಾಯ್. ಐಶ್ವರ್ಯ, ಇವತ್ತು ಶ್ಯಾಮಾ ಬದ್ಲಿಗೆ ನೀನ್ ಫ್ಯಾಕ್ಟ್ರಿಗೆ ಹೋಗ್ತಿದ್ಯಾ? ಶ್ಯಾಮಾ ಬದ್ಲು ನಾನ್ ಹೋಗೋದೇನು? ನಾನ್ ಸೆನ್ಸ್, ಈ ಮನೆ ಸೊಸೆ ಆಗಿ ಹೋಗ್ತಾ ಇದ್ದೀನಿ. ಶ್ಯಾಮಾ ಅಲ್ಲಿ ವರ್ಕರ್ಸ್ ಜೊತೆ ಸೇರ್ಕೊಂಡು ಕೆಲ್ಸ ಮಾಡಕ್ ಹೋಗ್ತಿದ್ದಾಳೆ, ಆದ್ರೆ ನಾನು ಸ್ಟೈಲ್ ಆಗಿ ಎಸಿ ರೂಮ್ ಅಲ್ಲಿ ಕೂತು ಅಕೌಂಟ್ಸ್ ನೋಡ್ಕೊಳಕ್ ಹೋಗ್ತಾ ಇದ್ದೀನಿ. ಹೌದಾ? ಹಾಗಾದ್ರೆ ಈಗ ಸೀನ್ ರಿವರ್ಸ್ ಆಗ್ಬೇಕು ಅಂತಾಯ್ತು. ಸೀನ್ ರಿವರ್ಸ್ ಆಗೋದಂದ್ರೇನು? ಅದೇ, ಶ್ಯಾಮಾ ಫ್ಯಾಕ್ಟ್ರಿಗೆ ಹೋಗೋದಿಕ್ಕೆ ಶುರು ಮಾಡ್ದಾಗಿಂದ ನಿನ್ನ ಅತ್ತೆ ನಿನ್ನ ಮನೆ ಕೆಲಸ ಮಾಡೋಕ್ ಹಾಕಿದಾರಲ್ವಾ? ನೀನು ವೈದೇಹಿ ಅಡಿಗೆ ಕೆಲಸ ನೋಡ್ಕೊಳ್ಳಿ. ಹೌದು, ನನ್ನ ಕೈಯಲ್ಲಿ ಮನೆ ಕೆಲಸ ಎಲ್ಲ ಮಾಡಿಸಿದ್ರು ನನ್ನ ಅತ್ತೆ. ಹಾಗಾದ್ರೆ ಈಗ ನೀನ್ ಫ್ಯಾಕ್ಟ್ರಿಗೆ ಹೋಗ್ತಿದ್ಯಾ ಅಂದ್ಮೇಲೆ ಶ್ಯಾಮಾ ಕೈಯಲ್ಲಿ ಮನೆ ಕೆಲಸ ಮಾಡಿಸ್ಬೇಕಲ್ವಾ? ಹಾಗ್ ಮಾಡಿಸ್ದೆ ಹೋದ್ರೆ ದಿನ ದಿನಕ್ಕೂ ಈ ಮನೆಯಲ್ಲಿ ನಿನ್ನ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ ಕಡಿಮೆ ಆಗೋದೇನ್ ಮಮ್ಮಿ, ಆಲ್ರೆಡಿ ಕಡಿಮೆ ಆಗ್ತದೆ. ಹೌದಕ್ಕ, ಈಗಾಗ್ಲೇ ವಸಂತ ಆಂಟಿ ಶ್ಯಾಮನ್ನ ನೆತ್ತಿ ಮೇಲಿಟ್ಕೊಂಡು ನಿಮ್ಮನ್ನ ಕೆಳಗಿಳಿಸಿದ್ದಾರೆ. ಅಂದ್ರೆ ಏನರ್ಥ? ಮನೇಲಿ ನಿನ್ನ ಬೆಲೆ ಕಡಿಮೆ ಆಗಿ ಆ ಶ್ಯಾಮನ್ ಬೆಲೆ ಹೆಚ್ಚಾಗಿದೆ ಅಂತ ತಾನೇ? ಮತ್ತೆ ಈ ಮನೇಲಿ ನಿನ್ನ ಬೆಲೆ ಜಾಸ್ತಿ ಆಗ್ಬೇಕು ಅಂದ್ರೆ ನೀನು ಎಸಿ ರೂಮ್ ಅಲ್ಲಿ ಕೂತ್ಕೊಂಡು ಅಕೌಂಟ್ ನೋಡ್ಕೋಬೇಕು. ಇಲ್ಲಾಂದ್ರೆ ಶ್ಯಾಮಾ ಬೆಲೆ ಕಡಿಮೆ ಆಗ್ಬೇಕು ಅಂದ್ರೆ ಶ್ಯಾಮಾ ಮನೆ ಕೆಲಸ ಮಾಡ್ಕೊಂಡು ಮನೆಯಲ್ಲೇ ಬಿದ್ದಿರ್ಬೇಕು. ನೀನೇ ಚೆನ್ನಾಗಿ ಯೋಚನೆ ಮಾಡು. ಕರೆಕ್ಟೆ, ಶ್ಯಾಮಾನ ಮನೆ ಕೆಲಸಕ್ಕೆ ಫಿಕ್ಸ್ ಮಾಡದೇ ಇದ್ರೆ ಮತ್ತೆ ನಾನು ಮೊದಲನೇ ಸ್ಟೇಜ್ಗೆ ಹೋಗಲ್ಲ. ಅಮ್ಮ ಅಮ್ಮ, ದೊಡ್ಡಮ್ಮವರು ಒಗೆಯೋಕೆ ಬಟ್ಟೆ ಕೊಡ್ತೀನಿ ಅಂದಿದ್ರು, ಕೊಡ್ತೀರಮ್ಮ? ಒಳಗಿರುತ್ತೆ ನೋಡು. ಸರಿನಮ್ಮ. ಏಯ್ ನಿಂತ್ಕೋ, ಇವತ್ತಿಂದ ನೀನು ನಮ್ಮನೇಲಿ ಬಟ್ಟೆ ಒಗೆಯೋದು ಬೇಡ, ಬಟ್ಟೆನ ಐರನ್ ಮಾಡೋದು ಬೇಡ. ಯಾಕಮ್ಮ? ಯಾಕಂದ್ರೆ ನಮ್ಗೊಬ್ರು ಹೊಸ ಧೋಬಿ ಸಿಕ್ಕಿದ್ದಾರೆ, ಈಗ ನೀನು ಹೋಗ್ಬೋದು. ಸರಿ ಆಯ್ತಮ್ಮ. ಹೊಸ ಡೋಬಿ ಸಿಕ್ಕಿದಾರ? ಯಾರು ಐಶ್ವರ್ಯ ಆ ಹೊಸ ಡೋಬಿ? ಇನ್ಯಾರು? ಆ ಶ್ಯಾಮ. ಈಗ ನೋಡ್ತಾ ಇರಿ ಆ ಶ್ಯಾಮ ಕೈಯಲ್ಲಿ ಏನೇನ್ ಕೆಲಸ ಮಾಡಿಸ್ತೀನಿ ಅಂತ. ಈ ಕೆಲ್ಸ ಮಾಡಿ ಮುಗ್ಸೋದ್ರೊಳಗೆ ಶ್ಯಾಮಾ ಡ್ಯೂಟಿಗೆ ಟೈಮ್ ಆಗೋಗುತ್ತೆ, ಅವಳ ಕೆಲ್ಸ ಕೈ ಬಿಟ್ಟು ಹೋಗುತ್ತೆ. ಇದು ಒಗಿಬೇಕಾಗಿರೋ ಬಟ್ಟೆಗಳು ನನ್ ಮುಂದೆ ಯಾಕೆ ಹಾಕಿದ್ರಿ? ಒಗಿಲಿ ಅಂತ.
ಶ್ಯಾಮ ಒಗೆಯೋದ್ಯಾಕೆ ಐಶ್ವರ್ಯ? ಒಗಿಬೇಕಕ್ಕ, ಏನು ಮಾಡಕ್ಕಾಗಲ್ಲ. ದೋಬಿ ಕೆಲ್ಸ ಬಿಟ್ಟ, ವಾಷಿಂಗ್ ಮಿಷಿನ್ ಹಾಳಾಗಿದೆ, ಯಾರಾದ್ರೂ ಒಬ್ರು ಕೆಲ್ಸ ಮಾಡ್ಬೇಕಲ್ವಾ? ಅವಳೀಗ ಫ್ಯಾಕ್ಟ್ರಿಗೆ ಹೋಗ್ಬೇಕಲ್ವಾ? ಹೋಗ್ಲಿ, ನೀನೇ ಒಗಿಬಹುದಲ್ಲ. ನಾನು ಈಗ ಫ್ಯಾಕ್ಟ್ರಿಗೆ ಹೋಗ್ಬೇಕು ಅಕ್ಕ, ಇಲ್ಲ ಅಂದಿದ್ರೆ ಒಗಿತಿದ್ದೆ. ಪರವಾಗಿಲ್ಲ ಅಕ್ಕ, ನಾನು ಈ ಬಟ್ಟೆನೆಲ್ಲ ಒಗೆದ್ಮೇಲೆ ಫ್ಯಾಕ್ಟ್ರಿಗೆ ಹೋಗ್ತೀನಿ. ನೀನ್ ಫ್ಯಾಕ್ಟ್ರಿಗೆ ಬರ್ದಿರ್ಲಿ ಅಂತಾನೆ ಈ ಪ್ಲಾನ್ ಮಾಡಿರೋದು. ಸರಿ ಬಾ, ನಾನ್ ಕೂಡ ಹೆಲ್ಪ್ ಮಾಡ್ತೀನಿ. ನೀನು ಬಟ್ಟೆ ಒಗೆಯೋದಕ್ಕೆ ಹೆಲ್ಪ್ ಮಾಡ್ತಾ ಕೂತಿದ್ರೆ ಬ್ರೇಕ್ಫಾಸ್ಟ್ ಯಾರು ರೆಡಿ ಮಾಡ್ತಾರಕ್ಕ? ಬ್ರೇಕ್ಫಾಸ್ಟ್ ಲೇಟ್ ಆದ್ರೆ ಮಕ್ಕಳು ಸುಮ್ನಿರಲ್ಲ. ಮಕ್ಕಳಿಗೆ ಲೇಟ್ ಆಗಿ ತಿಂಡಿ ಕೊಟ್ರೆ ಅತ್ತೆನೂ ಸುಮ್ನಿರಲ್ಲ. ನೀವು ತಿಂಡಿಯೆಲ್ಲ ರೆಡಿ ಮಾಡಿ ಅಕ್ಕ, ಈ ಬಟ್ಟೆನೆಲ್ಲ ನಾನು ಒಗಿತೀನಿ. ಅಕ್ಕ, ನೀವು ಮಕ್ಕಳನ್ನ ನೋಡ್ಕೊಳ್ಳಿ, ನಾನೇ ಈ ಬಟ್ಟೆಗಳನ್ನೆಲ್ಲ ಒಗ್ದಾದ್ಮೇಲೆ ಫ್ಯಾಕ್ಟ್ರಿಗೆ ಹೋಗ್ತೀನಿ. ಶ್ಯಾಮ, ನಾನ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀನಿ, ನೀನ್ ಬಟ್ಟೆ ಒಗ್ದು ಹಾಕಿ ಬೇಗ ಫ್ಯಾಕ್ಟ್ರಿಗೆ ಬಾ. ಸರಿ ಅಕ್ಕ. ಬೇಗ ಬಾ ಅಂದೆ ಅಂತ ಬಟ್ಟೆನ ಸರಿಯಾಗಿ ಒಗಿತೆ ಬರ್ಬೇಡ. ಸರಿ ಅಕ್ಕ. ಪಳಪಳ ಹೊಳಿಯೋ ಹಾಗೆ ಬಟ್ಟೆ ಒಗಿಬೇಕು, ಅರ್ಥ ಆಯ್ತಾ? ಸರಿ, ಒಗಿತೀನಿ. ನೀವ್ ಹೋಗಿ ಕೆಲ್ಸ ನೋಡ್ಕೊಳ್ಳಿ. ಥ್ಯಾಂಕ್ ಯು. ಚೆನ್ನಾಗ್ ಹೋಗಿತಿದ್ಯಾ ಶ್ಯಾಮ ಬಟ್ಟೆನ? ಚೆನ್ನಾಗ್ ಹೋಗಿತಿದ್ಯಾ? ನಾಳೆ ಯಾವ್ದಾದ್ರೂ ಕಾರಣಕ್ಕೆ ಅತ್ತೆ ಮನೆಯವರು ಮನೆಯಿಂದ ಆಚೆ ದಬ್ಬುದ್ರೆ ಆಗ ನೀನು ಬಟ್ಟೆ ಒಕ್ಕೊಂಡು ಬದುಕ್ಬಹುದು. ಅಂದ್ರೆ ಬಟ್ಟೆ ಚೆನ್ನಾಗ್ ಹೋಗಿತಿಯಲ್ಲ ಅಂತ ಹೇಳಿದ್ರು ಮಮ್ಮಿ. ಹೌದು, ಚೆನ್ನಾಗ್ ಹೋಗಿತೀನಿ. ಬಟ್ಟೆ ಅಷ್ಟೇ ಅಲ್ಲ, ಮನುಷ್ಯರನ್ನು ಕೂಡ ಚೆನ್ನಾಗ್ ಒಗ್ದು ಒಣಗ್ ಹಾಕೋಕೆ ನನಗ್ ಚೆನ್ನಾಗ್ ಗೊತ್ತು. ಏನಂದೆ? ಯಾವ ಕಾರಣದಿಂದಾದ್ರೂ ನನ್ನ ಮನೆಯಿಂದ ಹೊರಗ ಹಾಕಿದ್ರೆ ಬಟ್ಟೆ ಒಗ್ದು ಬದುಕ್ಬೋದಾ? ಅಗತ್ಯ ಬಂದ್ರೆ ನಾನು ಬಟ್ಟೆ ಒಗ್ದಾದ್ರೂ ಕೂಡ ಆತ್ಮ ಗೌರವದಿಂದ ಬದುಕ್ತೀನಿ. ಆದ್ರೆ ಸಿಂಗರ್ ಆಗಿ ರೂಪರಾಣಿ ಬದುಕೇನು ಅಂತ ಹೊರಗಡೆ ಬಂದ್ರೆ ನೀವ್ ಹೇಗ್ ಬದುಕ್ತೀರೋ ಅಂತ ಯೋಚನೆ ಮಾಡಿ. Thank you.
ದಿನೇ ದಿನ ಇಳ್ಕೊಬ್ಬು ಜಾಸ್ತಿ ಆಗ್ತಿದೆ ಮಮ್ಮಿ. ಇಳಿಸ್ತೀನಿ ಖಂಡಿತ, ಒಂದು ದಿನ ಇಳ್ಕೊಬ್ಬನ ಇಳಿಸ್ತೀನಿ ನಡಿ. ಹಲೋ, ಏನ್ರಿ? ನಾನೇ ಫೋನ್ ಮಾಡ್ಬೇಕು ಅನ್ಕೊಂಡಿದ್ದೆ. ತಲುಪದ್ರಾ? ಹಾ, ಬಂದ್ವಿ ವೈದೇಹಿ, ಇಲ್ಲೇ ರೂಮಲ್ಲಿ ಇದೀವಿ. ಹೋಟೆಲ್ ಎಲ್ಲ ಕಂಫರ್ಟೇಬಲ್ ಆಗಿ ಇದೆಯಾ ರೀ? ಹಾ, ಕಂಫರ್ಟೇಬಲ್ ಆಗೇ ಇದೆ. ಮಕ್ಕಳು ಸ್ಕೂಲ್ ಹೋದ್ರಾ? ಹಾ, ಹೋಗಿದ್ದಾರೆ ರೀ. ಓಕೆ ವೈದೇಹಿ, ಸ್ವಲ್ಪ ಕೆಲಸ ಇದೆ, ನಾನು ಮತ್ತೆ ಫ್ರೀ ಆದಾಗ ಮಾಡ್ತೀನಿ. ಓಕೆನಾ? ಸರಿ ರೀ, ಬಾಯ್. ಹುಷಾರು. ಓಕೆ, ಬಾಯ್. ಅಣ್ಣ, ಕೊಟೇಶನ್ಸ್ ಬಂದ್ವು, ಒಂದ್ಸಲ ಡ್ಯಾಡಿನ ಲೈನಿಗೆ ತಗೋತೀಯಾ, ಡಿಸ್ಕಸ್ ಮಾಡೋಣ. ಆ ಲ್ಯಾಪ್ಟಾಪ್ ಕೊಡು, ತಗೋ. ಹಲೋ ಅಶೋಕ್. ಹಾ ಡ್ಯಾಡಿ. ರೀಚ್ ಆದ್ರನಪ್ಪ? ಹಾ, ರೀಚ್ ಆದ್ವಿ ಡ್ಯಾಡಿ. ಕೊಟೇಶನ್ ಮಾಡಿದೀವಿ, ಒಂದ್ಸಲ ನಿಮ್ ಜೊತೆ ಡಿಸ್ಕಸ್ ಮಾಡೋಣ ಅಂತ ಕಾಲ್ ಮಾಡಿದೆ. ಹಾ, ಓಕೆ ಓಕೆ, ಹೇಳು. ಮಾತಾಡು. ಡ್ಯಾಡಿ, ಒಂದ್ಸಲ ಕೊಟೇಶನ್ ಹೇಳ್ತೀನಿ, ಕೇಳ್ಕೊಳ್ಳಿ. ಹಾ, ಓಕೆ ಅಖಿಲ್, ಹೇಳು. ವೆರಿ ಗುಡ್, ಎಲ್ಲ ಪರ್ಫೆಕ್ಟ್ ಆಗಿದೆ ಅಖಿಲ್, ಗೋ ಅಹೆಡ್. ಓಕೆ ಡ್ಯಾಡಿ, ನಾನೊಂದ್ಸಲ ಎಲ್ಲ ಕ್ಲೈಂಟ್ಸ್ಗೂ ಮೇಲ್ ಫಾರ್ವರ್ಡ್ ಮಾಡಿ ಮತ್ತೆ ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ. ಹಾಗೆ ಆಗ್ಲಪ್ಪ, ಆಲ್ ದಿ ಬೆಸ್ಟ್. ಓಕೆ ಡ್ಯಾಡಿ, ಬಾಯ್. ಸಕ್ಸಸ್ಗೆ ಕೇರ್ ಆಫ್ ಅಡ್ರೆಸ್ ಆಗಿರೋ ಅಖಿಲ್ನ ಫೇಲಿಯರ್ಗೆ ಪರ್ಮನೆಂಟ್ ಅಡ್ರೆಸ್ ಆಗಿ ಮಾಡ್ತೀನಿ, ನೋಡ್ತಾ ಇರಿ. ಶ್ಯಾಮಾ, ಏನು ನೀನ್ ಬಟ್ಟೆ ಒಗಿತಿದ್ಯಾಲ? ಅದು ಧೋಬಿ ಬರ್ತಿಲ್ವಂತೆ ಅತ್ತೆ. ಬರ್ದಿದ್ರೆ ಇನ್ನೊಂದು ಧೋಬಿನ ಹುಡುಕ್ಬೇಕು. ನೀನ್ ಬಟ್ಟೆ ಒಗಿತಿದ್ಯಲ್ಲ. ಪರವಾಗಿಲ್ಲ ಅತ್ತೆ, ಮುಗಿತಾ ಬಂತು. ಏನ್ ಮುಗಿತಾ ಬಂದಿದ್ದು? ಅಲ್ಲಿ ನೀನು ಫ್ಯಾಕ್ಟ್ರಿಗೆ ಹೋಗ್ಬೇಕಾದ ಟೈಮ್ ಮುಗಿತಾ ಬಂದಿದೆ. ನೀನು ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿ ಕೆಲ್ಸ ನೋಡ್ಕೊಳ್ಳೋದ್ ಮುಖ್ಯನಾ? ಮನೇಲಿ ಬಟ್ಟೆ ಒಗೆಯೋದ್ ಮುಖ್ಯನಾ? ಯಾವುದು ಮುಖ್ಯ ಅಂತ ಕೂಡ ಗೊತ್ತಾಗಲ್ವ ನಿನ್ಗೆ? ನಾನಾಗ್ಲಿ ನಿಮ್ ಮಾವ ಆಗ್ಲಿ ಯಾವ ತಪ್ಪು ಮಾಡಿದ್ರು ಕ್ಷಮಿಸ್ತೀವಿ, ಆದ್ರೆ ಟೈಮ್ಗೆ ಬೆಲೆ ಕೊಡದೇ ಇದ್ರೆ, ಯಾವ ಟೈಮಗ್ ಮಾಡ್ಬೇಕಾದ ಕೆಲ್ಸ ಆ ಟೈಮಗ್ ಮಾಡದೇ ಇದ್ರೆ ಮಾತ್ರ ಸಹಿಸೋದಿಲ್ಲ. ಟೈಮ್ಗೆ ಅಷ್ಟು ಬೆಲೆ ಕೊಡೋ ಅತ್ತೆ ಆ ರೇಂಜ್ ಅಲ್ಲಿ ಶ್ಯಾಮಾಗೆ ಬೈತಿರ್ತಾರೆ. ಲೇಟಾಗಿ ಫ್ಯಾಕ್ಟ್ರಿಗೆ ಬಂದಿದ್ದಕ್ಕೆ ಅದ್ರ ಡಬಲ್ ರೇಂಜ್ ಅಲ್ಲಿ ನಾನ್ ಬೈತಿರ್ತೀನಿ. ಶ್ಯಾಮಾಗಿ ದಿನ ಬೈಸ್ಕೊಳ್ಳೋದೇ ಬೈಸ್ಕೊಳ್ಳೋದು. ಶ್ಯಾಮಾ, ಏನು
ನೀನ್ ಬಟ್ಟೆ ಒಗಿತಿದ್ಯಾ? ದೋಬಿ ಬರ್ತಿಲ್ವಂತೆ ಅತ್ತೆ. ಬರ್ದಿದ್ರೆ ಇನ್ನೊಂದ್ ದೋಬಿನ ಹುಡ್ಕೋಬೇಕು. ನೀನೇ ಬಟ್ಟೆ ಒಗಿತಿದ್ಯಾ? ಪರವಾಗಿಲ್ಲ ಅತ್ತೆ. ಏನಮ್ಮ ಪರವಾಗಿಲ್ಲ, ಮನೆ ಹತ್ರನು ಕೆಲ್ಸ ಮಾಡಿ ಮತ್ತೆ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲೂ ಕೆಲ್ಸ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಅಲ್ವಾ ನಿನ್ಗೆ? ಅಷ್ಟು ಕಷ್ಟ ಏನೂ ಇಲ್ಲ ಅತ್ತೆ. ಯಾಕಿಲ್ಲಮ್ಮ, ಎಷ್ಟೇ ಕಷ್ಟ ಆಗೋ ಕೆಲ್ಸ ಆದ್ರೂ ನೀನ್ ಇಷ್ಟಪಟ್ಟು ಮಾಡೋದ್ರಿಂದಾನೇ ನಿನಗೆ ಯಾವುದೂ ಕಷ್ಟ ಅನ್ಸಲ್ಲ. ಆದ್ರೆ ನೋಡ್ತಿರೋ ನಮ್ಗ್ ಅರ್ಥ ಆಗತ್ತೆ ನೀನ್ ಎಷ್ಟು ಕಷ್ಟ ಪಡ್ತಿದ್ಯಾ ಅಂತ. ಆ ದೋಬಿ ಬಿಟ್ಟಿರೋ ವಿಷಯ ನನ್ಗೆ ಹೇಳಿದ್ರೆ ನಾನ್ ಬೇರೆಯವ್ರನ್ನ ಅರೇಂಜ್ ಮಾಡ್ತಿದ್ನಲ್ಲ, ನೀನ್ ಯಾಕಮ್ಮ ಒಗಿತಿದ್ಯಾ? ನೀನ್ ಯಾಕೆ ಈ ಕೆಲ್ಸ ಮಾಡಕ್ ಶುರು ಮಾಡಿದ್ಯಾ? ಇವಳು ಶುರು ಮಾಡ್ಲಿಲ್ಲ ಅತ್ತೆ, ಐಶ್ವರ್ಯನೇ ಒಗೆ ಅಂತ ಹೇಳಿದ್ದು. ಐಶ್ವರ್ಯ ಒಗೆ ಅಂದ್ಲ? ಅಂದ್ರೆ ಅತ್ತೆ, ಐಶ್ವರ್ಯ ಅಕ್ಕ ಫ್ರೀ ಇದ್ದಿದ್ರೆ ಅವರೇ ಒಗಿತಿದ್ರು. ಆದ್ರೆ ಅವರು ಫ್ಯಾಕ್ಟ್ರಿ ಕೆಲ್ಸಕ್ಕೆ ಭಾವನ್ ಜೊತೆಗ್ ಹೋಗ್ಬೇಕಾಯ್ತಲ್ಲ, ಅದಕ್ಕೆ ನನಗೋಗಿ ಅಂದಿದ್ದು. ನೀನು ಫ್ಯಾಕ್ಟ್ರಿಗೆ ಹೋಗ್ಬೇಕು ಅಂತ ಅವಳಿಗೆ ಗೊತ್ತಲ್ವಾ? ನಿನಗ್ ಹೇಗ್ ಹೋಗಿ ಅಂದ್ಲು? ಇಲ್ಲಿ ಮನೆ ಕೆಲ್ಸ, ಅಲ್ಲಿ ಫ್ಯಾಕ್ಟ್ರಿ ಕೆಲ್ಸ ಮಾಡಿದ್ರೆ ನಿನಗೂ ಸುಸ್ತಾಗಲ್ವಾ? ಅಷ್ಟು ಮಾತ್ರ ಅವಳಿಗೆ ಯೋಚನೆ ಮಾಡೋದಕ್ ಬರಲ್ವಾ? ನಿನಗ್ ಕೆಲ್ಸ ಹೇಳ್ತಾಳ ಆ ಐಶ್ವರ್ಯ? ಇರು, ಅವಳಿಗೆ ಫೋನ್ ಮಾಡಿ ಮಾತಾಡ್ತೀನಿ. ಅತ್ತೆ ಬೇಡ, ಅತ್ತೆ ಅಕ್ಕಂಗ್ ಫೋನ್ ಮಾಡ್ಬೇಡಿ. ಅಂದ್ರೆ ಅರ್ಜೆಂಟ್ ಆಗಿ ಹೋಗಿ ಅಕೌಂಟ್ಸ್ ಏನೋ ನೋಡ್ಬೇಕಂತೆ ಅತ್ತೆ. ನಾನೊಂದ್ ಗಂಟೆ ಲೇಟ್ ಆಗಿ ಹೋದ್ರು ಕೂಡ ಪರವಾಗಿಲ್ಲ ಅಂತ ನಂಗೆ ಹೇಳಿದ್ರು ಅಷ್ಟೇ. ನೀನಾದ್ರೂ ಅವಳಾದ್ರೂ ಲೇಟ್ ಆಗಿ ಯಾಕೆ ಹೋಗ್ಬೇಕು? ಅವ್ರ ಟೈಮಿಗೆ ಅವರು ಹೋಗ್ಬೋದಲ್ವಾ? ಮನೆ ಕೆಲ್ಸ ಎಲ್ಲ ನಾವ್ ನೋಡ್ಕೋತೀವಿ. ಪರವಾಗಿಲ್ಲ ಅತ್ತೆ, ಒಗ್ದಿದ್ದೆಲ್ಲ ಆಯ್ತು, ಇನ್ ಒಣಗಾಕ್ಬೇಕಷ್ಟೆ. ಹ್ಮ್ ಸರಿ, ನಾನು ಕೂಡ ನಿನಗ್ ಸಹಾಯ ಮಾಡ್ತೀನಿ ಬಾ. ಅಯ್ಯಯ್ಯೋ, ನೀವ್ಯಾಕತ್ತೆ? ಐದೇ ನಿಮಿಷಕ್ಕೆ ನಾನು ಒಣಗ ಹಾಕಿ ಫ್ಯಾಕ್ಟ್ರಿಗೆ ಹೋಗ್ತೀನಿ. ಸರಿ, ನಿನ್ ಇಷ್ಟ ಅಮ್ಮ. ಶ್ಯಾಮಾ, ಇಷ್ಟ ಹೊತ್ತಿಗೆ ಎಫ್ಎಂ ಸ್ಟೇಷನ್ಗೆ ಹೋಗಿ ಮಾತು ಗೀತೆ ವಿತ್ ಕೃಷ್ಣ ತುಳಸಿ ಪ್ರೋಗ್ರಾಮ್ ಶುರು ಮಾಡ್ಬೇಕಿತ್ತು. ಇವಳಿನ್ನು ಬಟ್ಟೆ ಒಣಗಿಸ್ತಿದ್ದಾಳೆ. ಅದೇ ನನಗೂ ಅರ್ಥ ಆಗ್ತಿಲ್ಲ ಮಮ್ಮಿ. ಒಂದ್ಸರಿ ಎಫ್ಎಂ ಸ್ಟೇಷನ್ಗೆ ಫೋನ್ ಮಾಡು. ಹ್ಮ್ ಮಾಡ್ತೀನಿ. ಹಲೋ, ಇದು ಬ್ಲೂ ಎಫ್ಎಂ? ಹೌದು, ಮಾತು ಗೀತೆ ವಿತ್ ಕೃಷ್ಣ ತುಳಸಿ ಪ್ರೋಗ್ರಾಮ್ ಇನ್ನು ಶುರು ಮಾಡಿಲ್ವಾ ಮೇಡಮ್? ಓ, ನೀವು ಕೃಷ್ಣ ತುಳಸಿ ಅವ್ರ ಫ್ಯಾನಾ? ಫ್ಯಾನ್ಸ್ ಅಂದ್ರೆ ಹೌದು, ಒಂಥರ ಫ್ಯಾನ್ಸೆ ನಾವುನು. ಓಹೋ, ಅವ್ರ ಪ್ರೋಗ್ರಾಮ್ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದೀರಾ? ಹೌದು, ಕಾಯ್ತಾ ಇದ್ವಿ. ಹೇಳಿ ಮೇಡಮ್, ಯಾಕಿನ್ನೂ ಶುರು ಮಾಡಿಲ್ಲ ಅವ್ರ ಪ್ರೋಗ್ರಾಮ್ನ? ಅವ್ರು ಬಂದಿಲ್ವಾ? ಇವತ್ತು ಕೃಷ್ಣ ತುಳಸಿ ಅವ್ರ ಪ್ರೋಗ್ರಾಮ್ ಇಲ್ಲ, ನಾಳೆ ಇರುತ್ತೆ. ಆಯ್ತು ಮೇಡಮ್, ಥ್ಯಾಂಕ್ ಯು. ಛ, ವಿಷಯ ಇದು, ಇವತ್ತು ಪ್ರೋಗ್ರಾಮ್ ಇಲ್ಲ, ಅದಕ್ಕೆ ಆರಾಮಾಗೆ ಬಟ್ಟೆ ಹೊಕ್ಕೊಂಡು ಕೂತಿದ್ದಾಳೆ. ಶ್ಯಾಮ ಎಫ್ಎಂ ಸ್ಟೇಷನ್ಗೆ ಹೋಗದೆ ಇರೋ ಹಾಗೆ ಮಾಡಿ ಅವಳ ಕೆಲಸ ಹಾಳು ಮಾಡ್ಬೇಕು ಅನ್ಕೊಂಡೆ. ಆ ಚಾನ್ಸ್ ಹೋಯ್ತು, ಈಗ ಏನ್ ಮಾಡೋದು ಮಮ್ಮಿ? ಮಾಡ್ತೀನಿ, ಏನೋ ಒಂದು ಮಾಡೇ ಮಾಡ್ತೀನಿ, ಏನಾದ್ರೂ ಒಂದು ಮಾಡ್ಲೇಬೇಕು.
ಏನಮ್ಮ ಈಗ ದಾರಿಗೆ ಅಡ್ಡ ಬರ್ತಿದ್ಯಲ್ಲ, ಭಾರ ಎತ್ಕೊಂಡಿದ್ದೀನಲ್ವಾ, ಸ್ವಲ್ಪ ಪಕ್ಕಕ್ಕೆ ಹೋಗಮ್ಮ.